ನಾಳೆ ಕರ್ನಾಟಕದಲ್ಲಿ ಅಮಿತ್ ಶಾ ರಣಕಹಳೆ ಮೊಳಗುತ್ತೆ. ಇವತ್ತು ರಾತ್ರಿ 11 ಗಂಟೆಗೆ ಬೆಂಗಳೂರಿಗೆ ಅಮಿತ್ ಶಾ ಅವರ ಆಗಮನ ಆಗುತ್ತೆ. ನಾಳೆ ಬೆಳಗ್ಗೆ 9:30 ಕ್ಕೆ ಬಿಎಸ್ವೈ ಅವರ ಭೇಟಿ ಮುಖಾಂತರ ರಾಜ್ಯದ ಪ್ರವಾಸದ ಕಾರ್ಯಕ್ರಮಗಳನ್ನು ಅಧಿಕೃತವಾಗಿ ನಾಳೆ ಅಮಿತ್ ಶಾ ಆರಂಭ ಮಾಡುತ್ತಾರೆ. ನಾಳಿನ ಕಾರ್ಯಕ್ರಮ ನಿಮಿತ್ತ ಇವತ್ತು ರಾತ್ರಿ ಬೆಂಗಳೂರಿಗೆ ಆಗಮಿಸುತ್ತಾರೆ. ರಾತ್ರಿ 11 ಗಂಟೆಗೆ ಅಮಿತ್ ಶಾ ಆಗಮಿಸುತ್ತಾರೆ. ಅದಾದ ಮೇಲೆ ಪಂಚತಾರಾ ಹೋಟೆಲ್ನಲ್ಲಿ ವಾಸ್ತವ್ಯ ಇರುತ್ತೆ. ನಾಳೆ ಬೆಳಗ್ಗೆ 9:30 ಕ್ಕೆ ಕಾವೇರಿ ನಿವಾಸಕ್ಕೆ ಹೋಗಿ ಯಡಿಯೂರಪ್ಪನವರ ಭೇಟಿ ಆಗುತ್ತಾರೆ. ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಅಲ್ಲಿಂದ ಮಾತುಕತೆಯನ್ನು ನಡೆಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ ಅಮಿತ್ ಶಾ ಅವರ ಜೊತೆ ಬಿಎಸ್ ಯಡಿಯೂರಪ್ಪನವರ ಜೊತೆ. ಸೋ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ, ಇದರಲ್ಲಿ ಏನೇನು ಡಿಸ್ಕಸ್ ಆಗಬಹುದು, ಯಾವ ಯಾವ ವಿಚಾರಗಳ ಕುರಿತಾಗಿ ಚರ್ಚೆ ಆಗಬಹುದು, ಅದು ಸದ್ಯಕ್ಕೆ ಕುತೂಹಲ ಕಾರಣ ಆಗಿದೆ. ಒಂದಕಡೆಯಲ್ಲಿ ಪಟ್ಟಿ ಫೈನಲ್ ಆಗೋದು ಕೂಡ ಇನ್ನೇನು ಹತ್ತಿರ ಹತ್ತಿರ ಆಗ್ತಾ ಇದೆ. ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿ, ಮೊದಲ ಪಟ್ಟಿ, ಎರಡನೇ ಪಟ್ಟಿ ಅಥವಾ ಎರಡು ಒಟ್ಟಿಗೆ ಒಂದೇ ಪಟ್ಟಿ ರಿಲೀಸ್ ಆಗೋದಕ್ಕೂ ಕೂಡ ಕ್ಷಣಗಣನೆ ಅಥವಾ ದಿನಗಣನೆ ಆರಂಭ ಆಗಿದೆ. ಹಾಗಾಗಿ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆ ನಿಟ್ಟಿನಲ್ಲಿ ಏನಾದರೂ ಮಾತುಕತೆ ಇರಬಹುದಾ ಅಥವಾ ಪಕ್ಷ ಸಂಘಟನೆ ವಿಚಾರದಲ್ಲಿ ಏನಿರಬಹುದು ಮಾತುಕತೆ ಗೊತ್ತಿಲ್ಲ. ಯಡಿಯೂರಪ್ಪನವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಮೇಲೆ ನಾಳೆ ಬೆಂಗಳೂರಿನ ಅಥವಾ ಕರ್ನಾಟಕದ ಅಮಿತ್ ಶಾ ಪ್ರವಾಸ ಅಧಿಕೃತವಾಗಿ ಆರಂಭ ಆಗುತ್ತೆ. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.